ಬನ್ನಿ, ಬಿದಿರಿನ ಒಂದು ಕೊಡೆಯನ್ನ ಮಾಡ್ತಾ ಇದಾರೆ, ನೋಡ್ಕೊಂಡು ಬರೋಣ, ಅದನ್ನೇ ಮಾತನಾಡ್ಸೋಣ. ಸರ್, ನಿಮ್ಮ ಹೆಸರು? ನಮ್ದು ವಿಶ್ವನಾಥ್. ವಿಶ್ವನಾಥ್ ಅಂತಾನ? ಓಹೋಹೋ, ಇವಾಗ ನೀವು ಏನ್ ಮಾಡ್ತಾ ಇರೋದು? ಛತ್ರಿ ಕೊಡೆ. ಛತ್ರಿ ಮಾಡೋದಾ? ಓಹೋಹೋ, ಹಾಗಿದ್ರೆ ನಾನು ಇಲ್ಲೇ ಕೊಂದು ಬಿಡ್ತೀನಿ ಬಿಡಿ, ಇಲ್ಲೇ ರೆಡಿ ಮಾಡೋದನ್ನ ನೋಡೋಣ. ಇದಕ್ಕೆ ಏನನ್ನ ಬಳಸ್ತಾ ಇದ್ರಿ? ಇದಕ್ಕೆ ಇದು ಸೀಮೆ, ಮತ್ತೆ ಒಂಟೆ, ಮತ್ತೆ ದಟೋಲಿ ಒಳಿ ಇದು. ಓ, ಇದು ಹಾಗಿದ್ರೆ ಇದು ಏನಂದ್ರೆ ಇದಕ್ಕೆ ಶಿಮೆಗಳನ್ನ ಇದು. ಓಹೋ, ಹಾ ಹಾ, ಇಲ್ಲಿ ವಾಟೆ. ಇದು ಇದು ಒಂಟೆ. ಇದು ಇದು ವಾಟೆನ? ಇದು 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 ತಾರಿ ತಾರಿದ್ದು ಒಳಿ. ಓಹೋಹೋ, ಈಗ ಹಾಗಿದ್ರೆ 200 ಬೇರೆ ಬೇರೆ ಜಾತಿಯ ಮರಗಳನ್ನ ಬಳಸಿದ್ರ? ಓಹೋ, ಈಗ ಅದನ್ನ ದಟೋಲಿ ಅಂತ. ದಟೋಲಿ ಅನ್ನೋದು ಏನು? ಬಳ್ಳಿನ? ಅದು ಬಳ್ಳಿ. ಬಳ್ಳಿನ? ಅದು ನಾರು ಅಂತ. ನಾರ? ಹಾ ಹಾ. ಈಗ ನಿಮ್ಮ ಕೈಯಲ್ಲಿ ಎಷ್ಟೆಷ್ಟನ್ನ ಒಂದು ಈ ತರ ಇರೋ ಒಂದು ಕಡ್ಡಿನ ತಂದ್ಕೊಂಡಿದ್ದೀರಿ, ಹಾಗೇನೆ ಇದನ್ನು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀರಿ, ಮತ್ತೆ ಬಳ್ಳಿನೂ ತಗೊಂಡು ಹೋಗ್ಬೇಕು ಜೊತೆ ಜೊತೆಗೆ. ಓಹೋ, ಸರಿ, ಮುಂದುವರಿಸಿ. ಇದು ಕಂಪ್ಲೀಟ್ ಕೊಡೆ ರೆಡಿ ಆಗ್ಲಿಕ್ಕೆ ಸುಮಾರು ಎಷ್ಟೊತ್ತು ಬೇಕಾಗತ್ತೆ? ಒಂದು ಒಂದು ಕೊಡೆ ಕಟ್ಟಲಿಕ್ಕೆ 2 ದಿವಸ ಬೇಕು. 2 ದಿವಸ ಬೇಕಾ? ಓಹೋಹೋ, ಹಾ ಹಾ. ಹಾಗಿದ್ರೆ ಇವಾಗ ಪ್ರಾರಂಭ ಮಾಡಿದ್ರಿ ಅಂತಂದ್ರೆ ಇದು ಒಂದ್ ನಾಳೆ ನಾಡಿದ್ದು ಅವರಿಗೆ ರೆಡಿ ಆಗುತ್ತಾ? ಅಲ್ಲ, ಇದು ಅಂದ್ರೆ ಸಂದು ಕೊಡ್ಬೇಕು. ಇವತ್ತೆ ಕೊಡ್ಬೇಕಂತ? ಆರ್ಡರ್ ಇದೆಯಾ? ಹೌದು. ಹಾ ಹಾ, ನೋಡಿ, ಇಲ್ಲಿ ಅವ್ರ ಪಕ್ಕದಲ್ಲಿ ಇನ್ನೊಬ್ರು ಸರ್ ಇದಾರೆ, ಅವ್ರದ್ದು ಆಲ್ಮೋಸ್ಟ್ ಅವ್ರಕ್ಕಿಂತ ಸ್ವಲ್ಪ ಮುಂದ್ಗಡೆ ಇದೆ ಅನ್ಸುತ್ತೆ ಅವ್ರದ್ದು. ಇವರು ಪ್ರಾರಂಭ ಮಾಡಿ ಸ್ವಲ್ಪ ಹೆಚ್ಚಿಗೆ ಹೊತ್ತಾಯ್ತೆ ನಾವು ಅಲ್ವಾ? ಹಾ ಹಾ, ಜಾಸ್ತಿ ಹೊತ್ತಾಯ್ತಲ್ಲ. ಹಾ ಹಾ, ನೀವು ಯಾರ ಹತ್ರ ಕಲ್ತ್ರಿ ಈ ಒಂದು ಕಲೆನ? ಹೇಗೆ ಇದು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರಿ? ಇದು ನಮ್ಮ ಅಜ್ಜ ಮಾಡ್ತಿದ್ರು. ಅಜ್ಜ ಮಾಡ್ತಿದ್ದು, ಮತ್ತೆ ನಮ್ಮ ತಂದೆ ನೆಕ್ಸ್ಟ್. ಮತ್ತೆ ಅದು ತಂದೆ ನಮ್ಗೆ ಕಲ್ಸಿದ್ದು. ಹೌದಾ? ಹಾಗಿದ್ರೆ ಇದು ಒಂದು ತಲೆ ತಲಾಂತರಗಳಿಂದ ಬರುತ್ತಾ ಬಂದಿರುವಂತ ಒಂದು ಕಲೆನ, ವಂಶ ಪಾರಂಪರ್ಯವಾಗಿ. ಈ ಒಂದು ಕೊಡೆ ರೆಡಿ ಆದ್ರೆ ಎಷ್ಟು ಪ್ರೈಸ್ಗೆ ಅದನ್ನ ಸೇಲ್ ಮಾಡ್ತೀರಿ? ನಾವೊಂದು ಈಗ ಮಳೆಯಿಂದ ರಕ್ಷಣೆ ಪಡೆಯೋದಕ್ಕ ಅಥವಾ ಹೇಗೆ ಯಾವ್ದಕ್ಕೆ ಬಳಸ್ತಾರೆ? ದೇವಸ್ಥಾನದ ಕೊಡೆನ ಇದು? ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ. ಓಹೋ, ಹಾ ಹಾ, ದೇವಸ್ಥಾನ ಮತ್ತೆ ದೈವಸ್ಥಾನ, ಎರಡಕ್ಕೂ ಬಳಸ್ತಾರೆ. ಈಗ ಸ್ವಾಮೀಜಿಗಳು ಅಲ್ಲಿಗೆ ಹೋಗ್ತಾ ಇರ್ತಾರಲ್ಲ, ಅವ್ರ ಹಿಂದ್ಗಡೆಯಿಂದ ಅದನ್ನ ಹಿಡ್ಕೊಂಡಿರ್ತಾರೆ, ಅದೇನಾ? ಹೌದೌದು. ಇದ್ರ ಬಾಳಿಕೆ ಎಷ್ಟು ವರ್ಷ ಬರ್ತದೆ? ಬಾಳಿಕೆ ಒಂದು 4 ವರ್ಷ. 4 ವರ್ಷ ಬರ್ತದ? ಓಹೋಹೋ, ಹಾ ಹಾ. ಬೇರೆ ಬೇರೆ ಉತ್ಸವಕ್ಕೆಲ್ಲ ತಗೊಂಡೋಗಿ ಚೆನ್ನಾಗಿ ಇಟ್ಕೋಬೇಕಲ್ಲ, ನೀರಿಗೆ ತಾಗಿಸ್ಬಾರ್ದು. ಜಾಗ್ರತೆಯಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರ್ತದೆ. ಇಲ್ಲಿ ಸುತ್ತಮುತ್ತಲ ಭಾಗದಲ್ಲಿ ಎಲ್ಲ ತಗೊಂಡು ಹೋಗ್ತಾರ ಹಾಗಿದ್ರೆ ನಿಮ್ಮ ಹತ್ರ? ದೇವಸ್ಥಾನಕ್ಕೆ ಖಾಯಂ ಕೊಡೋದಾ? ಹೌದೌದು. ಓಹೋ, ನೋಡಿ ಬನ್ನಿ, ಸುಮಾರು 4 ತಾಸು ಅದಕ್ಕೆ ವೇಟ್ ಮಾಡಿ ಫೈನಲಿ ಅವರು ಅದನ್ನು ರೆಡಿ ಮಾಡಿ ಇಟ್ಟಿದ್ದಾರೆ. ನಾನು ಮತ್ತೆ ವಾಪಸ್ ಬಂದಿದ್ದೀನಿ. ಇವಾಗ ಇದು ದೇವರ ಒಂದು ಕೊಡೆ ಏನಿದೆ ಅಥವಾ ದೈವದ ಕೊಡೆ, ಅದು ರೆಡಿ ಆಗಿದೆ ಅಂತೆ. ಓಕೆ, ನೋಡಿ, ಈ ಒಂದು ಆ್ಯಂಗಲಲ್ಲಿ ಇದನ್ನು ರೆಡಿ ಮಾಡಿದ್ದಾರೆ. ಈಗ ಹೇಗೆ ಇಟ್ಕೊಳ್ಳೋದಾ ಇದು? ಹಿಡ್ಕೊಳ್ಳೋದು ಹೇಗೆ ಇದು? ಹೀಗೆ ಇಟ್ಕೊಳ್ಳೋದಾ? ಹಾಂ ಹಾಂ ಹಾಂ. ಇದು ಪಲ್ಲಕ್ಕಿಯಲ್ಲಿ ಅಥವಾ ದೇವರ ಒಂದು ಕಾರ್ಯಕ್ರಮ ನಡೀತಾ ಇರುವಾಗ ಬಳಸೋದಾ? ಹಾಂ ಹಾಂ ಹಾಂ. ಓಕೆ, ಈಗ ನೀವು ಆವಾಗ ಇಲ್ಲಿ ಇವರಿಗೆ ಮಾಡಿದ್ರಿ, ಆಮೇಲೆ ಏನೇನು ಮಾಡಿದ್ರಿ ಇದಕ್ಕೆ ಸ್ವಲ್ಪ ತೋರಿಸಿ. ಅದಕ್ಕೆ ಇದು ಬೇರೆ ಒಂದು ಅಟ್ಟೆ ಕಟ್ಟಿದ್ದೀನಿ. ಹಾ ಹಾ. ಮತ್ತೆ ಇದು ಅಟ್ಟೆ. ಹಾ ಹಾ. ಇದು ಬೆಂಡ್ ಮಾಡಿ. ಹಾ ಹಾ. ಫುಲ್ ಮತ್ತೆ ಬೆಂಡ್ ಮಾಡಿ ಇದು ಅಟ್ಟೆ. ಓಹೋ, ಇದನ್ನೆಲ್ಲ ಕಂಪ್ಲೀಟ್ ಆಗಿ ಫಿನಿಶ್ ಮಾಡಿರೋದಾ? ಓಹೋಹೋ, ನೋಡಿ ಇದು ಹೇಗೆ ರೆಡಿ ಆಗಿದೆ ಅಂತ ಅಂದ್ಬಿಟ್ಟು. ಇದು ಈಗ ಕಂಪ್ಲೀಟ್ ಆಗಿ ಈ ರೀತಿಯಲ್ಲಿ ಇದನ್ನ ರೆಡಿ ಮಾಡಿದ್ದಾರೆ ನೋಡಿ. ಇದಕ್ಕೆ ಬಣ್ಣದ ಒಂದು ನೇಯ್ಗೆ ಕೂಡ ಮಾಡಿದ್ದಾರೆ, ಹಾಗಾಗಿ ಅದು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಹಾಗೇನೆ ಅವ್ರು ಹೇಳ್ತಾ ಇದ್ರು ಇದನ್ನ ಬಳಸಲ್ಲ ಯಾವಾಗ ಅಂತಂದ್ರೆ ಅದು ಪ್ಯೂರ್ ಆಗಿ ದೇವಸ್ಥಾನಕ್ಕೆ ಬೇಕಾಗಿದ್ದು ಅಂತಂದ್ರೆ ಇದನ್ನ ಬಳಸಲ್ಲ ಅಂತಂದ್ಬಿಟ್ಟು. ಇದನ್ನ ಯಾರು ಬೇರೆ ಆರ್ಡರ್ ಕೊಟ್ಟಿದ್ರ ಹೇಗೆ ಇದನ್ನ? ಆರ್ಡರ್ ಕೊಟ್ಟಿದ್ದ ಇದು? ಓಹೋಹೋ, ಇದನ್ನ ಯಾರು ತಗೊಂಡು ಹೋಗ್ತಾರೆ ಈಗ? ಅವರು ಒಬ್ರು ಹೇಳಿದ್ದಾರೆ. ಓಹೋ, ಅವ್ರು ಬರ್ಲಿಲ್ಲ. ಹಾ ಹಾ, ಬರ್ಲಿಲ್ವಾ? ಓಹೋ, ಹಾಗಾಗಿ ನೀವು ಇದನ್ನ ವಾಪಸ್ ಮನೆಗೆ ತಗೊಂಡು ಹೋಗ್ತಾ ಇರೋದಾ? ಓಹೋಹೋ, ಆಗಲಿ. ಈಗ ನಮ್ಮ ಸರ್, ಮತ್ತೊಬ್ರು ಸರ್ ಕೂಡ
ಇದ್ರು ಅವರು ಕೂಡ ಪ್ರಿಪೇರ್ ಮಾಡ್ತಾ ಇದ್ರು, ಅವ್ರು ನಿಮ್ದು ಕೂಡ ರೆಡಿ ಆಯ್ತಾ? ಅದನ್ನು ಕೂಡ ನೀವು ಊರಿಗೆ ತಗೊಂಡು ಹೋಗ್ತಾ ಇದ್ದೀರಾ? ಹಾ ಹಾ ಹಾ, ಓಕೆ. ನಿಮ್ಮೆಲ್ಲ ಒಂದು ಮಾಹಿತಿಗೆ ಧನ್ಯವಾದ. ಥ್ಯಾಂಕ್ ಯು, ಧನ್ಯವಾದ.